ಕೊಂಬುಗಳು ನೋಡಿ ಗುರು ಹೆಂಗಿದೆ. ಸ್ನೇಹಿತರೆ, ಜೇಗುಡಿ ಎಲಿಫೆಂಟ್ ಕ್ಯಾಂಪ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಬಿಳಿಗಿರಿ ರಂಗನ ಬೆಟ್ಟ ದರ್ಶನ ಮಾಡ್ಕೊಂಡ್ರೆ ನಾನೇ ಕ್ಯಾಂಪ್ ಅದು ಎಲಿಫೆಂಟ್ ಕ್ಯಾಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫುಲ್ ಕಾರ್ಗಡೆ ಹೋಗ್ತಾ ಇದ್ದೀವಿ. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತಲೂ ಅಲ್ಲಲ್ಲಿ ಬೋರ್ಡ್ಗಳಿತ್ತು, ಮತ್ತು ಅಲ್ಲಲ್ಲಿ ಆನೆಗಳು ಅತಿ ಹಾಕಿರ್ತಕ್ಕಂಥ ಜಾಗವನ್ನು ನಾವು ನೋಡಿದ್ವಿ. ಅಲ್ಲಲ್ಲಿ ನೀರಿರ್ತಕ್ಕಂಥ ಪ್ಲೇಸ್ ಇಲ್ಲಿ ಕಾಣ್ತದೆ. ಆನೆಗಳು ನೀರು ಕುಡಿಯೋದಕ್ಕೆ ಬರ್ತಕ್ಕಂಥದ್ದು ಜಾಗ ಅಂತಲೂ ಅನ್ಬೋದು. ಸೊ ನೀವು ನೋಡಿದ್ರೆ ಕಾಡು ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಇಷ್ಟ ಆಗುತ್ತೆ ಅಂದರೆ ಎಲ್ಲರಿಗೂ. ಸೊ ಆ ರೀತಿ ಒಂದು ಪ್ಲೇಸ್ ಇದೆ. ಓಕೆ, ನಿಮಗೂ ಇಷ್ಟ ಆಗ್ಬೋದು ಈ ಪ್ಲೇಸು. ನೀವು ಬನ್ನಿ ಫ್ರೀ ಮಾಡಿಕೊಂಡು. ಇಲ್ಲಿ ಬಿ ಆರ್ ಇಲ್ಸು ತುಂಬ ಪ್ಲೇಸನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ ಚೆನ್ನಾಗೆ. ಪ್ಲಸ್ ನೀವು ಒಂದು ಬೆಟ್ಟದ ಮೇಲೆ ನೀವು ಬಂದಾಗ ಇಲ್ಲಿನ ವೆದರ್ ನೀವು ಫೀಲ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಅದು ಆ್ಯಕ್ಚುಲ್ ಚೆನ್ನಾಗಿರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಇದು ಎಲ್ಲದಕ್ಕಿಂತ ಮುಂಚೆ. ಸೊ ಹೋಗ್ತಾ ಇದ್ದೀವಿ ಇವಾಗ, ಮತ್ತೆ ಸಿಗೋಣ ಕ್ಯಾಂಪ್ ಹತ್ರ ಹೋಗ್ಬಿಟ್ಟು. Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And I ಸ್ವಲ್ಪ ಇದ್ದಿದ್ರೆ ಅಲ್ಲಿ ಮುಖ್ಯದಲ್ಲಿ ಹಾವು ಕಾಣಿಸ್ತದೆ ನಮಗೆ. ಸ್ವಲ್ಪ ಸ್ನೇಹಿತರೆ, ಕೆ ಗುಡಿ ಆನೆ ಕ್ಯಾಂಪಿಗೆ ಬಂದಿದ್ದೀವಿ. ಇಲ್ಲೊಂದು ಆನೆ ಇದೆ ನೋಡಿ, ನಿಮಗೆ ಸಾಕಿರೋ ಆನೆ. ಚೈನ್ ಹಾಕಿದ್ದಾರೆ, ಬಟ್ ಸ್ಟಿಲ್ ಹೆಂಗೆ ಗಜ ಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾ ಇರೋದನ್ನು ನಾವು ನೋಡಿದ್ರೆ ಎಷ್ಟು ಇದಾಗುತ್ತೆ. ಸೊ ಕೆ ಗುಡಿ ಆನೆ ಕ್ಯಾಂಪಲ್ಲಿ ರೀಚ್ ಆಗಿದ್ದೀವಿ. ಸೊ ಒಂದೇ ಒಂದು ಆನೆ ಇಲ್ಲಿ ಸಿಕ್ಕಿರೋದು ನಮಗೆ ಪ್ರೆಸೆಂಟು. ಸೊ ಇನ್ನು ಆ ಕಡೆ ಇರೋದು ಆನೆಗಳು. ಇದು ನಿಧಾನ ನಡ್ಕೊಂಡು ಹೋಗ್ತಾ ಇದೆ, ಚೈನ್ ಸೌಂಡ್ ಮಾಡಿಸ್ಕೊಂಡು ಸಕದಾಗಿದೆ. ಅಲ್ಲಿ ಆನೆ ನೋಡಿದ್ರಿ ನೀವು, ಅದು ಒಂದೇ ಒಂದು ಆನೆ. ಬಟ್ ಇನ್ನು ಮಿಕ್ಕಿದ ಆನೆಗಳು ಅಲ್ಲಿ ಬೇರೆ ಕಡೆ ಇರ್ಬೋದು. ಅದರ ಜೊತೆಗೆ ಇಲ್ಲೊಂದು ನೀರದು ಆನೆಗಳು ನೀರು ಕುಡಿಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಜಾಗ ಇತ್ತು, ಅದನ್ನು ನೋಡೋಣ ಅಂತ ಹೇಳಿ ಹೋಗ್ತಾ ಇದೆ. ಸೊ ಅದು ನೀವು ನೋಡ್ಬೋದು. ಸೊ ಇಲ್ಲಿ ಬೇರೆ ಬರೀ ಆನೆಗಳು ಅಲ್ಲದೇ ಬೇರೆ ಕಾಡು ಪ್ರಾಣಿಗಳು ಸಹ ಬಂದು ಇಲ್ಲಿ ನೀರು ಕುಡಿಯುವಂಥ ಒಂದು ನೀರು ಕುಡಿಯೋ ಜಾಗ ಆಗಿದೆ ಇದು. ಸಣ್ಣದಾಗಿ ಮಳೆ ಶುರುವಾಗಿದೆ, ಬಟ್ ಎಷ್ಟು ಮಟ್ಟಿಗೆ ಇದು ಕಂಟಿನ್ಯೂ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಮೋಡ ಅಂತ ಮುಚ್ಕೊಂಡಿದೆ. ಸೊ ಫುಲ್ ಕ್ಲೌಡ್ ಆಗಿರೋದ್ರಿಂದ
ನೋಡ್ಬೇಕು, ಎಕ್ಸ್ಪೆಕ್ಟ್ ಮಾಡ್ಬೋದು ಮಳೆ ಅಂತ ಅನಿಸ್ತಾ ಇದೆ. ಇನ್ಫಾರ್ಮೇಷನ್ ಸೆಂಟರ್ ಕೆ ಗುಡಿ ಹತ್ರ ನಿಂತಿದ್ದೀನಿ. ಇಲ್ಲಿ ಇಲ್ಲೂ ಕೂಡ ಜಸ್ಟ್ ಲೈಕ್ ಬಂಡೀಪುರ ಅಥವಾ ನಿಮಗೆ ಆ ಮಧುಮಲೈ ಅದರಲ್ಲಿ ಏನಿತ್ತು ಅದೇ ರೀತಿ ಇಲ್ಲೂ ಸಫಾರಿ ಇದೆ. ಇಲ್ಲಿ ಬಿ ಆರ್ ಟಿ ಬಿಳಿಗಿರಿರಂಗನ ಬೆಟ್ಟ ಒಂದು ರಿಸರ್ವ್ ಟೈಗರ್ ರಿಸರ್ವ್ ರಿಸರ್ವಲ್ಲಿ. ಸೊ ಇಲ್ಲಿ ನಿಮಗೆ 450 rupees ಪರ್ ಪರ್ಸನ್ಗೆ ಸಫಾರಿ ಚಾರ್ಜಸ್ ಇದೆ. ಬಟ್ ಇಲ್ಲಿ ಸೈಟಿಂಗ್ ಬಗ್ಗೆ ಕೇಳಿದಾಗ ಅವ್ರು ಏನೇನು ಹೇಳ್ತಾರೆ ಅದು ಸೇಮ್, ನಿಮ್ಮ ಲಕ್ ಇದ್ದರೆ ಸಿಗುತ್ತೆ ಪ್ರಾಣಿಗಳು, ಇಲ್ಲಾಂದರೆ ಇಲ್ಲ ಸರ್ ಅಂತ ಹೇಳ್ತಾರೆ. ಅದು ನಿಮ್ಮ ಓನ್ ಡಿಸಿಷನ್ಗೆ ಬಿಟ್ಟಿದ್ದು, ನೀವು ಬಂದು ಸಫಾರಿ ಮಾಡ್ತೀರ ಮಾಡಲ್ವ ಅದು ನಿಮಗೆ ಬಿಟ್ಟಿದ್ದಾಗುತ್ತೆ. ಸೊ ಇಲ್ಲಿ ಮಾಹಿತಿ ಕೇಂದ್ರ ಅಂತಿದೆ. ಸೊ ಇಲ್ಲಿ ಅದ್ರ ಬಗ್ಗೆ ಟಿಕೆಟ್ಸು ಅವೈಲೇಬಲ್ಲು ಎಲ್ಲ ನಿಮಗೆ ಇಲ್ಲಿ ಸಿಗೋ ನೋಡ್ಬೋದು. ಟೈಮಿಂಗ್ಸು ನಿಮಗೆ ಬೆಳಿಗ್ಗೆ ಅದೇ ಆರೂವರೆಯಿಂದ 8 ಗಂಟೆವರೆಗೂ, ದೆನ್ 3 ಗಂಟೆಯಿಂದ 5 ಗಂಟೆವರೆಗೂ 2 ಶಿಫ್ಟು ಸಫಾರಿ ಇರುತ್ತೆ. ನೀವು ಇಲ್ಲಿ ಬಂದು ಸಫಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಕೆ ಗುಡಿ ಎಲಿಫೆಂಟ್ ಕ್ಯಾಂಪ್ ನೋಡಿದ್ರಿ. ಸೊ ಇದು ಜಾಗ ಏನಿದೆ, ಇಲ್ಲಿ ಕಾಟೇಜಸ್ ಅಥವಾ ಏನು ಇದಿದೆ ಕಾಟೇಜಸ್ಗೆ ಇಲ್ಲಿರುವಂಥ ಮನೆಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಮತ್ತು ಕಾಟೇಜಸ್ ಒಬ್ಬರಿಗೆ 6,000 rupees ಏನೋ ಚಾರ್ಜ್ ಮಾಡ್ತಾಯಿದ್ದಾರೆ. ಒನ್ ನೈಟ್ಗೆ 6,000 rupees ಚಾರ್ಜ್ ಇದೆ ಗೌರ್ಮೆಂಟಿಂದ ಆಗಿರೋದು ಅಂಥೇಳಿ ಯಾರೋ ಅಲ್ಲಿ ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ಹೇಳ್ತಾಯಿದ್ದಾರೆ. ಸೊ ಇಲ್ಲಿ ಆನೆ ಬಂತು, ಆನೆ ಅಲ್ಲಿಂದ ನಿಧಾನಕ್ಕೆ ನಡೆದು ನೋಡಿ ಇಲ್ಲಿ ಬಂದಿದೆ. ಸೊ ಇಲ್ಲಿ ಅದನ್ನು ಕಟ್ಟಾಕಿದ್ದಾರೆ. ಮೋಸ್ಟ್ಲಿ ಅದರ ಲಂಚ್ ಟೈಮ್ ಆಗಿದೆ, ಊಟಕ್ಕೆ ಬಂದಿರಬೇಕು. ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ನೋಡೋಣ, ಅಲ್ಲಿಂದ ಹೊಟ್ಬಿಡೋಣ. ಸ್ನೇಹಿತರೆ, ಕೆ ಗುಡಿ ಆನೆ ಕ್ಯಾಂಪಿಂದ ಹೊರಟಿದ್ದೀವಿ ಇಲ್ಲಿಂದ. ಸೊ ಟೈಮ್ ಆಗಿದೆ ಆಲ್ಮೋಸ್ಟ್ 12:45. ನಾವಿಲ್ಲಿ ರೂಟ್ ಕೇಳಿದ್ವಿ, ಈ ಕಡೆಯಿಂದ ಕೆ ಗುಡಿಯಿಂದಾಗಿ ಡೌನ್ಗೆ ಇಲ್ಲದ ಒಂದು 10 kilometers ಮಾತ್ರ ಫಾರೆಸ್ಟ್ ಅಲ್ಲಿಂದ ಚಾಮರಾಜನಗರಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಚಾಮರಾಜನಗರ್ಗೆ ಹೋಗಿ ಮತ್ತೆ ಮೈಸೂರು ಟೂ ಬರಬೇಕಾಗುತ್ತೆ. ಸೊ ನಮ್ಮ ಹೊರಗಡೆ ಅದು ಮತ್ತೆ ಲಾಂಗ್ ಸ್ಟ್ರೆಚ್ ಆಗುತ್ತೆ ಅಂತ ಬಿಟ್ಟು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಮಂಗೇರಿಗೂಡಲ್ಲೇ ವಾಪಸ್ ಹೋಗಿ ಬಿ ಆರ್ ಎಸ್ ಹೋಗಿ ಅಲ್ಲಿಂದ ಯಳಂದೂರ್ಗೆ ಹೋಗಿ ಮತ್ತೆ ಕೊಳ್ಳೆಗಾಲ ಅಲ್ಲಿಂದ ಮುಂದಕ್ಕೆ ರೂಟ್ ಹೋಗೋಣ, ಬೆಂಗಳೂರು ಹೋಗೋಣ ಅಂತೇಳಿ ಅನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಸ್ ಆಫ್ ನಾವು ಬಿ ಆರ್ ಎಸ್ ಕಂಪ್ಲೀಟ್ ಆಯಿತು, ಇವಾಗ ಕೆ ಗುಡಿ ಕಂಪ್ಲೀಟ್ ಆಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಲ್ಲಿ ಎಂಟ್ರಿಯಿಂದ ತೊಗೊಂಡ ಜಾಗದಲ್ಲಿ ಎಕ್ಸಿಟ್ ಆಯಿತು ಅಂತಂದರೆ ಇವತ್ತಿನ ಸ್ವಲ್ಪ ಕಂಪ್ಲೀಟ್ ಡೆಸ್ಟಿನೇಷನ್ ಕವರ್ ಆಗಿ ನಾವು ಹೊರಗಡೆ ಬಂದಂಗೆ ಆಗುತ್ತೆ. ಸೊ ಇಲ್ಲಿವರೆಗೆ ಯಾರ್ಯಾರು ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡಿರ್ತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಚಾನಲ್ ಯಾರಲ್ಲಿ ಯಾರ್ಯಾರು ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಮರೀದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಈ ವಿಡಿಯೋನ. ಹೇಳ್ತಾ ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.
ಯಾಕಂದರೆ ಚೆಕ್ ಪೋಸ್ಟ್ಗೆ ಬಂದಿದ್ದೀವಿ ವಾಪಸ್ಸು ಎಳ್ಳಂದೂರು ಚೆಕ್ ಪೋಸ್ಟ್ಗೆ. ಇಲ್ಲೇನ ನಾವು ಬೆಳಿಗ್ಗೆ ಎಂಟ್ರಿ ತೊಗೊಂಡಿದ್ದು, ಸೇಮ್ ಪ್ಲೇಸ್ಗೆ ಇವಾಗ ಎಕ್ಸಿಟಿಗೆ ಆಗಬೇಕು. ಹೋಗಿ ಕೆ ಗುಡಿ ಮತ್ತು ಡಿ ಆರ್ ಹಿಲ್ಸ್ ಟೆಂಪಲ್ಲು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೀವಿ. ಕೊಂಬುಗಳು ನೋಡಿ ಗುರು ಹೆಂಗಿದೆ. ನಡ್ರಿ ಓಣ. ಹಾಂ ಬರಲ್ಲ ಏನ ಇಲ್ಲೆಲ್ಲ ಹಾಕೊಡೋಣ ಗಾಡಿ ಇಲ್ಲೇ ಹಾಕೊಂಡು ಹಾಕೊಂಡು ಹೋಗಿ ಹಾಕೊಂಬೋಣ. ಹಾಂ ಇದೆ ಅಥವಾ ಒಂದು ಡ್ಯಾಮ್ ಥರದ ಏನು ನೀರು ಜಾಗ ಅದಿದೆ. ಸೊ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ರೂಟು ಅದು ಬರಬೇಕಾದ್ರೆ ಆನ್ ವೇ ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತು, ಬರಬೇಕಾದ್ರೆ ಗಮನಿಸಿರಲಿಲ್ಲ. ಹೋಗೋಣ ಅಂತ ಹೋಗ್ತಾ ಇದ್ದೀನಿ, ನೋಡ್ಕೊಂಬರೋಣ ಅಂತ ಏನಿದೆ ಅಂತ. ಇದೊಂದು ಸ್ವಲ್ಪ ಬೆಟ್ಟ ಥರ ಇದೆ, ಹತ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಸ್ಟೆಪ್ಸ್ ಏನಿಲ್ಲ, ಪ್ರಾಪರಾಗಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಸ್ನೇಹಿತರೆ, ಇಲ್ಲಿ ಬಿ ಆರ್ ಹಿಲ್ಸ್ ನೋಡಿಕೊಂಡು ವಾಪಸ್ ಇದಕ್ಕೆ ಎಳಂದೂರು ಕಡೆಯಿಂದ ಬಂದರೆ ನಿಮಗೊಂದು ಇಲ್ಲೊಂದು ನೀರಿಂದು ಒಂದು ರಿಸರ್ವಾಯರ್ ಥರ ಇತ್ತು. ಬಟ್ ನಾವು ಬರ್ಬೇಕಾದ್ರೆ ನಮ್ಗೆ ಗೊತ್ತಾಗಲಿಲ್ಲ, ಹೋಗ್ಬೇಕಾದ್ರೆ ಹಂಗೆ ನೋಡಿದ್ವಿ ಇಲ್ಲೇನೋ ಜನಗಳೆಲ್ಲ ನಿಂತಿದ್ರು, ನೋಡೋಣ ಅಂತ ಬಂದೆ. ನೀರು ಒಳ್ಳೆ ಚೆನ್ನಾಗಿದೆ, ಒಂಥರ ಏರಿ ಥರ ಕಟ್ಬಿಟ್ಟಿದ್ದಾರೆ, ಇಳಿಬಾರ್ದು ಅಂಥೇಳಿ ವಿಧದಲ್ಲಿ ಹಾಕಿದ್ದಾರೆ, ವೈರು ಕಂಪಿಗಳೆಲ್ಲ ಹಾಕಿದ್ದಾರೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಗಾಡಿಗಳು ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಪ್ರಮೋದ್ ಅವರು ಬರಲಿಲ್ಲ, ಅವರು ಬರ್ತಾವ್ರೆ ಇವಾಗ. ಸೊ ಈ ರೀತಿ ಇದೆ. ಬಟ್ ಯಾವುದು ಏನು ನದಿ ಅಥವಾ ಡ್ಯಾಮ್ ಹೆಸರು ಏನು ಏನು ಗೊತ್ತಿಲ್ಲ. ಸುಮ್ಮನೆ ಹಂಗೆ ರೋಡ್ ಸೈಡಲ್ಲಿ ಜನ ಈ ಥರ ಇದ್ದರು, ನೋಡೋಣ ಅಂತೇಳಿ ಬಂದ್ವಿ ಅಷ್ಟೇ. ಎಲ್ಲಿಂದ ಬರೋದು ನೀರು ಇದೇನು, ಬೆಟ್ಟದಿಂದ ಹರ್ಕೊಂಬರೋದು ನೀರಾ?